ಕನ್ನಡದ ಮುತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರ ರಸಿಕರನ್ನ ಅಗಲಿ ತಿಂಗಳುಗಳ ಕಳೆದಿವೆ. ಆದರೂ ಅಪ್ಪು ಮೇಲಿರುವ ಕ್ರೇಜ್ ಎಲ್ಲಿಯೂ ಕಡಿಮೆಯಾಗಿಲ್ಲ. ಅವರನ್ನ ನೆನೆಸ್ಕೊಂಡು ಈಗಲೂ ಕಣ್ಣೀರಿಡುವ ಅಭಿಮಾನಿಗಳು ಅದೆಷ್ಟೋ. ಅಂತಹ ನಗುಮುಖದ ರಾಜಕುಮಾರನ ಸಾವಿಗೆ ಹಲವು ವದಂತಿಗಳು ಹರಿದಾಡ್ತಾ ಇತ್ತು. ಆದರೆ ಅದೆಲ್ಲ ವದಂತಿಗೆ ಈಗ ಬ್ರೇಕ್ ಸಿಕ್ಕಿದೆ. ಅವರಿಗೆ ಹೃದಯಾಘಾತ ಆಗುವುದಕ್ಕೆ ಅಸಲಿ ಕಾರಣ ಏನು, ನಿಜವಾಗ್ಲೂ ಅಪ್ಪುಗೆ ಅವತ್ತೇನಾಯಿತು ಅನ್ನೋದು ಈ ವಿಡಿಯೋ ಮೂಲಕ ಹೇಳ್ತೀವಿ ನೋಡಿ. ವೀಕ್ಷಕರೇ, ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಹೃದಯಾಘಾತಕ್ಕೆ ಅನುವಂಶೀಯವೇ ನಿಧನಕ್ಕೆ ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ. ಈ ಅನುವಂಶೀಯ ಎಂದರೆ ವಂಶ ಪಾರಂಪರಿಕವಾಗಿ ಬರುವ ಒಂದು ಅಪರೂಪದ ಕಾಯಿಲೆ. ಇನ್ನು ಸುಲಭವಾಗಿ ಹೇಳೋದಾದರೆ ಮುತ್ತಜ್ಜ ಅಜ್ಜ ಅಪ್ಪನಿಗಿರುವ ಕಾಯಿಲೆ ಮಗನಿಗೂ ಬರೋದು. ಈ ಕಾಯಿಲೆಯಿಂದಾನೇ ಅಪ್ಪು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಸದ್ಯ ಬಿಡುಗಡೆಯಾಗಿದೆ. ಅಪ್ಪು ನಿಧನದ ಬಗ್ಗೆ ರಿವೀಲ್ ಮಾಡಿರೋದು ಬೆಂಗಳೂರಿನ ಖ್ಯಾತ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್. ರಾಜ್ಕುಮಾರ್ ಕುಟುಂಬಕ್ಕೆ ಹೃದಯ ಸಂಬಂಧಿ ತೊಂದರೆಗಳಿವೆ ಎಂದು ಹೇಳಿದ್ದಾರೆ. ಪುನೀತ್ ಸಹೋದರರಾದ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶಿವರಾಜ್ಕುಮಾರ್ ಅವರಿಗೂ ಹೃದಯ ಸಂಬಂಧಿ ತೊಂದರೆ ಇದ್ದು ಇದು ಅನುವಂಶೀಯವಾಗಿ ಬಂದಿದೆ. ಇದೇ ಕಾರಣದಿಂದ ಪುನೀತ್ಗೆ ಹೃದಯಾಘಾತ ಆಗಿದೆ ಎಂದಿದ್ದಾರೆ. ಬದಲಾದ ಜೀವನ ಶೈಲಿ, ಆಹಾರ ಕ್ರಮ, ಸೋಮಾರಿತನದಿಂದ ಯುವ ಜನರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ. ಯುವ ಜನರಲ್ಲಿ 50% ಧೂಮಪಾನಿಗಳಾಗಿದ್ದಾರೆ. ಮೊದಲೆಲ್ಲ ವಯಸ್ಸಾದ ಪೋಷಕರನ್ನ ಮಕ್ಕಳು ಆಸ್ಪತ್ರೆಗೆ ಕರೆತರ್ತಾ ಇದ್ರು. ಈಗ ಪೋಷಕರೇ ಮಕ್ಕಳನ್ನು ಆಸ್ಪತ್ರೆಗೆ ಕರೆತರ್ತಿರೋದನ್ನ ನೋಡ್ತಾ ಇದ್ದೇವೆ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ಅದೇನೇ ಇರಲಿ, ಅಭಿಮಾನಿಗಳನ್ನು ದೇವರುಗಳು ಅಂದಿದ್ರು ಅಣ್ಣವರು, ಅದೇ ಅಭಿಮಾನಿಗಳನ್ನ ಮನೆ ದೇವರು ಅಂದಿದ್ದು ಅಪ್ಪು. ಈಗ ಅವರನ್ನ ಕಳೆದುಕೊಂಡು ಇಡೀ ಕನ್ನಡ ಚಿತ್ರರಂಗವೇ ತಬ್ಬಲಿಯಾಗಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, TV12 ಕನ್ನಡ, ಬೆಂಗಳೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.